ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮತ್ತೊಂದು ಸ್ಫೋಟಕ ಸುದ್ದಿ ಸಿಗ್ತಾ ಇರುವಂತದ್ದು. ಸ್ಕಾರ್ಪಿಯೋ ಕಾರಿನ ಮೇಲಿದ್ದಂತ ಗುರುತು ನಾಶಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ಇವರು. ಡಿ ಬಾಸ್ ಬರಹ, ಕ್ರಾಂತಿ ಸಿನಿಮಾದ ಸ್ಟಿಕ್ಕರ್ ಇದ್ದಂತ ಕಾರು ಅದು. ಆದ್ರೆ ಅದನ್ನ ಶವ ಸಾಗಿಸಿದ ಬಳಿಕ ಆ ಸ್ಕಾರ್ಪಿಯೋ ಕಾರ್ ಮೇಲಿತ್ತಲ್ಲ ಆ ಸ್ಟಿಕ್ಕರ್ಗಳು, ಅದನ್ನ ಮರೆಮಾಚಲಿಕ್ಕೆ ಪ್ಲಾನ್ ಮಾಡ್ತಾರೆ. ಶವ ಸಾಗಿಸಿದ ಮೇಲೆ ಸ್ಟಿಕ್ಕರ್ ಅನ್ನ ತೆಗೆಸಿರುವಂತದ್ದು ಆರೋಪಿಗಳು ಗೊತ್ತಾಗಬಾರ್ದು ಈ ಕಾರು ಅನ್ನುವಂತ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರ ಟ್ರಾಫಿಕ್ ವೈಲೇಷನ್ ಕಾರಿನ ಫೋಟೋ ಸೆರೆ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಲಿಕ್ಕೆ ಬಳಕೆ ಮಾಡಿದ್ದಂತ ಕಾರಿನ ಚಾಲಕನನ್ನ ಬಂಧನ ಮಾಡಲಾಗಿದೆ. ಈಗ ಆಲ್ರೆಡಿ ಕಾರಿನ ಚಾಲಕ ಯಾರಿದ್ದ, ಕಿಡ್ನಾಪ್ ಮಾಡಲಿಕ್ಕೆ ಹೋಗಿದ್ದಂಥವನು, ಹಾಗೆ ಮತ್ತೊಂದ್ ಕಡೆ ಇದು ಸ್ಕಾರ್ಪಿಯೋ ಕಾರ್ ಇದೆಯಲ್ಲ, ಆ ಕಾರಿನ ಚಾಲಕರನ್ನ ಬಂಧನ ಮಾಡಲಾಗಿದೆ. ಚಾಲಕ ರವಿ ಎಂಬಾತನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಬಂಧನ ಮಾಡಿ ಈಗ ಆಲ್ರೆಡಿ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಕಿಡ್ನಾಪ್ ಮಾಡಲಿಕ್ಕೆ ಬಳಕೆ ಮಾಡಿದ್ದಂಥ ಕಾರಿನ ಚಾಲಕ ಅದು ಇಟಿಓಸ್. ಈ ಸ್ಕಾರ್ಪಿಯೋ ಕಾರ್ ಇದೆಯಲ್ಲ, ಇದು ಶವ ಸಾಗಿಸಿದಂಥ ಗಾಡಿ ಇದು. ಇದು ಪುನೀತ್ ಅನ್ನೋ ಒಂದು, ಈ ಕಾರನ್ನು ಆತ ಯಾರು ತಗೊಂಡೋಗಿ ಓಡಿಸಿದ್ರೋ ಏನೋ ಗೊತ್ತಿಲ್ಲ. ಈ ಕಾರನ್ನು ಪ್ರಮುಖವಾಗಿ ಮೂರು ಜನ ಶಡ್ನಲ್ಲಿದ್ದಂಥವರು, ಅವರಿಗೆ ಶವ ಸಾಗಿಸ್ಲಿಕ್ಕೆ ಟಾರ್ಗೆಟ್ ಕೊಡಲಾಗಿತ್ತಲ್ಲ, ಅವರು ಮತ್ತು ಇನ್ನೊಬ್ಬ ರಾಘವೇಂದ್ರ, ಈ ನಾಲ್ವರು ಒಟ್ಟು ಹೋಗಿ ಶವವನ್ನು ಎಸೆದಿದ್ದಂಥವ್ರು, ಅದಾದಮೇಲೆ ಶರಣಾಗಿದ್ದಂಥವ್ರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ಗಮನಿಸ್ತಾ ಇದ್ದೀವಿ ಇಲ್ಲಿ ಕಾರ್ನ ಸ್ಟಿಕ್ಕರನ್ನು ಕೂಡ ತೆಗೆದು ಇಲ್ಲೂ ಕೂಡ ಈ ಒಂದು ವಿಚಾರದಲ್ಲೂ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಅನುಮಾನ ಬರಬಾರ್ದು ಈ ಕಾರಲ್ಲೇ ಸಾಗಿಸಿದ್ದು, ಅಕಸ್ಮಾತ್ ಸಿಕ್ಕಾಕೊಂಡ್ಬಿಟ್ರೆ ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮಾಡಲಾಗಿದೆ, ಈ ವಿಚಾರದಲ್ಲಿ ಹೇಗೆ ಸಿಕ್ಕಾಕೊಂಡಿದ್ದಾರೆ ಇವರು ಅಂತ. ಎಸ್ ಪುತ್ರರಾಜ್, ಪ್ರಮುಖವಾಗಿ ಈ ಸ್ಕಾರ್ಪಿಯೋ ವ್ಯಾನಲ್ಲಿ ಏನು ಮೃತದೇಹವನ್ನ ಸಾಗಿಸಿದ್ರು, ಆದ್ರೆ ಕಾರಿನ ಮೂವ್ಮೆಂಟ್ ಏನಿತ್ತು ಅದು ಪೊಲೀಸರಿಗೆ ಗೊತ್ತಾಗಬಾರ್ದು. ಒಂದ್ ವೇಳೆ ಅದು ಕಾರ್ ಮೂವ್ಮೆಂಟ್ ಒಂದ್ ಕಡೆ ಹೋಗಿ ಮತ್ತೆ ಅದು ರಿಟರ್ನ್ ಆದಂತಹ ಸಂದರ್ಭದಲ್ಲಿ ಕಾರಿನ ಮೂವ್ಮೆಂಟ್ ಆಗಿದೆ ಅಂತ ಸಿಸಿಟಿವಿ ಕ್ಯಾಮರಾಗಳ ಮೂಲಕ ಗೊತ್ತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಮೊದಲೇ ಪ್ಲಾನ್ ಮಾಡಿ ಕಾರ ಮೃತದೇಹವನ್ನ ಬಿಸಾಡಿ ಆ ಬಳಿಕ ಸ್ಟಿಕ್ಕರ್ ಅನ್ನ ಕಿತ್ತಾಕಿದ್ದಾರೆ. ಅದ್ರ ಸ್ಟಿಕ್ಕರ್ ಅನ್ನ ಕಿತ್ತು ಅದು ಎಲ್ಲಿ ಕೂಡ ಅಂದ್ರೆ ಆ ಕಾಟೇರನ್ನು ಪೋಸ್ಟರ್ ಡಿ ಬಾಸ್ ಅಂತ ಬಳಸ್ಕೊಂಡಿದ್ರು, ಅದನ್ನ ಎಲ್ಲಿ ಕಿತ್ತು ಬಿಸಾಕಿದ್ರೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಅಲ್ಲ, ಮೂರಿಪಳೆ ನಾವು ಬಿಸಾಕಿದ್ರಿ ಅಂತೇಳಿ ಆರೋಪಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಮೊದಲೇ ಪ್ರೀ ಪ್ಲಾನ್ ಮಾಡಿದರೆ ಕಾರನ ಮೂವ್ಮೆಂಟ್ ಗೊತ್ತಾಗಬಾರ್ದು ಅಂತೇಳಿ, ಆದ್ರೆ ಟ್ರಾಫಿಕ್ ವೈಲೇಷನ್ ಆಗಿರುವಂತಹ ಸಂದರ್ಭದಲ್ಲಿ ಅದು ಕಾರ್ ಏನು ಮೊದಲು ಮೂವ್ ಆಗಿದೆ ಆ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ಆ ಒಂದು ಫೋಟೋ ಅದು. ಆ ಬಳಿಕ ನಂತರ ಅವರು ಏನು ಸ್ಟಿಕ್ಕರ್ ಅನ್ನ ತೆಗೆದಾಕಿರುವಂತದ್ದು ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕಾರ್ನ ನಂಬರ್ ಏನಿದೆ ನಂಬರ್ ಮೂಲಕವಾಗಿ ಪತ್ತೆ ಮಾಡುವಂತದ್ದು ಅದು ಪೊಲೀಸರು ಮಾಡಿರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದು ಕಡೆ ಸಾಕ್ಷ್ಯ ನಾಶ ಸಾಕಷ್ಟು ಮಾಡಿದರೆ ಫೋನ್ ಕರೆಗಳನ್ನ ಮಾಡಿಕೊಂಡಿರುವಂತದ್ದು ಅದರಲ್ಲಿ ಕೆಲ ಡೇಟಾ ಡಿಲೀಟ್ ಮಾಡಿರುವಂತದ್ದು, ಫೋನ್ ಕಾಲ್ಸ್ ಡೀಟೇಲ್ಸ್ ಆಗಿರ್ಬೋದು ಮತ್ತೆ ಮೆಸೇಜ್ ಈ ಕಾರ್ ಸ್ಕಾರ್ಪಿಯೋ ತಗೊಂಡೋಗಿದ್ರಲ್ಲ, ಈ ಕಾರಿನ ಮಾಲೀಕ ಪುನೀತ್ ಅಲ್ವಾ? ಈ ಕಾರನ್ನ ಅವತ್ ಯಾರು ತಗೊಂಡೋಗಿದ್ದು, ಪುನೀತ್ ಓಡಿಸಿದಂತದ್ದ ಅಥವಾ ಈ ಕಾರನ್ನ ಬೇರೆಯವ್ರಿಗೆ ಕೊಟ್ಟಿದ್ದ ಅವನು, ಅದಾದ್ಮೇಲೆ ಬೇರೆಯವ್ರು ಓಡಿಸ್ಬಿಟ್ಟು ಶವ ತಗೊಂಡೋಗಿದ್ದ? ಎಸ್ ಪೃಥ್ವಿರಾಜ್, ಇದು ಪುನೀತ್ ತಮ್ಮವನ ಸ್ಕಾರ್ಪಿಯೋ ಕಾರು, ಆದ್ರೆ ಕಾರನ್ನ ಪುನೀತ್ ಓಡಿಸಿರಲಿಲ್ಲ, ಆದ್ರೆ ರಾಘವೇಂದ್ರ ಅಂತ ಏನಿದ್ದಾನೆ ಆರೋಪಿ ಆತ ಅವನ ಕಾರನ್ನ ಹ್ಯಾಂಡ್ ಮಾಡಿದಾನೆ ಅಂತೇಳಿ, ಮತ್ತೆ ಜೊತೆಯಲ್ಲಿ ವಿನಯ್ ಆಗಿರಬಹುದು ಅದರ ಹೊರತುಪಡಿಸಿ ಬೇರೆ ಆರೋಪಿ ಏನಿದ್ದಾನೆ ಪವನ್ ಅಂತೇಳಿ ಅವರು ಈ ಕಾರನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ ಅಂದ್ರೆ ಅವರು ಮೂವ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ. ಆದ್ರೆ ಪುನೀತ್ ಕಾರನ್ನ ಓಡಿಸಿರಲಿಲ್ಲ, ಮತ್ತೆ ಪುನೀತ್ ಕಾರನ್ನ ತೆಗೆದುಕೊಂಡಿದ್ದು ಏನೋ ಕೆಲಸ ಇದೆ ಒಂದು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪುನೀತ್ ಅವರ ಹತ್ರ ಕಾರನ್ನ ತೆಗೆದುಕೊಂಡು ಆ ಕಾರಲ್ಲಿ ಈಗ ಮೃತದೇಹವನ್ನ ಸಾಗಾಟ ಮಾಡುವಂತದ್ದು. ಇದರ ಜೊತೆಗೆ ವೆಹಿಕಲ್ಸ್ ಯಾವ್ಯಾವ ವೆಹಿಕಲ್ಸ್ ಅನ್ನ ಬಳಸ್ಕೊಟ್ಟಿದ್ದಾರೆ ಮತ್ತೆ ಅದರ ಆ ಮಾಲೀಕರು ಯಾರು ಅನ್ನೋದ್ರ ಬೆನ್ನು ಬಿದ್ದಂತ ಸಂದರ್ಭದಲ್ಲಿ ಕಿಡ್ನಾಪ್ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಲು ಬಳಸಿದಂತ ಇಟಿಎಸ್ ಕಾರ್ ಏನಿತ್ತು ಆ ಕಾರಿನ ಚಾಲಕನ ಏನಿದ್ದಾನೆ ರವಿ ಅಂತ ಆತನನ್ನ ಈಗ ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈತ ಬಲವಂತವಾಗಿ ಅಲ್ಲಿಂದ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ತನಗೆ ಮಾಹಿತಿ ಇದ್ರೂ ಸಹ ಪೊಲೀಸರಿಗೆ ಯಾಕೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ, ಮತ್ತೆ ಅವರ ಒಂದು ಅಕ್ರಮ ಒಂದು ವ್ಯವಸ್ಥೆಗೆ ಪ್ಲಾನ್ ಮಾಡಿಕೊಳ್ಳಕ್ಕೆ ಈತನು ಕೂಡ ಸಹಕಾರ ಕೊಟ್ಟಿದ್ದಂತಹ ಆರೋಪ ಹಿನ್ನೆಲೆ ಆತನನ್ನ ಈಗ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಕೆಲವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಅಂದ್ರೆ ಈ ಆರೋಪಿಗಳ ಜೊತೆಯಲ್ಲಿ ಯಾರ್ಯಾರು ಸಂಪರ್ಕ ಕೊಟ್ಟು ಫೋನ್ ಕರೆಗಳ ಮೂಲಕ ಸಹಾಯವನ್ನ ಮಾಡಿದ್ರು ಅವರನ್ನು ಕೂಡ ಬಳಸ್ಕೋ ಅಂದ್ರೆ ಎಂಕ್ವೈರಿ ಮಾಡಿ ವಿಟ್ನೆಸ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.